ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಫ್ಯಾಕ್ಟ್ರಿ ಫ್ರೆಂಡ್ಸ್ ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ರೆಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ ಸೊಬನಿ ಹಾಗಾದರೆ ವಿಷಯ ಏನು ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಯಾವುದೇ ಬಿಸ್ನೆಸ್ ಅಲ್ಲಾದರೂ ಸರಿನೇ ಲಾಭನೂ ಇರುತ್ತೆ ಹಾಗೇನೇ ನಷ್ಟನೂ ಇರುತ್ತೆ ಆದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಇದೆ ಅದರಲ್ಲಿ ನಷ್ಟನೇ ಇಲ್ಲ ಬರೀ ಲಾಭನೇ ಇದೆ ಅಂತಂದ್ರೆ ಆ ಬಿಸ್ನೆಸ್ಸೇ ಫುಡ್ ಬಿಸ್ನೆಸ್ ಖಂಡಿತವಾಗ್ಲು ಫುಡ್ ಬಿಸ್ನೆಸ್ಸಲ್ಲಿ ಅಲ್ಲಿ ಯಾವತ್ತೂ ಕೂಡ ನಷ್ಟ ಅನ್ನುವಂಥದ್ದು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದ್ರೆ ಪ್ರತಿದಿನ ನಮ್ಮ ದೇಶದಲ್ಲಿ ಕೋಟ್ಯಾಂತ ರೂಪಾಯಿ ಈ ಫುಡ್ ಬಿಸ್ನೆಸ್ನ ಟರ್ನ್ ಓವರ್ ನಡೆಯುತ್ತೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನಮ್ಮ ದೇಶದ ಜನಸಂಖ್ಯೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ಫುಡ್ ಬಿಸ್ನೆಸ್ ಖಂಡಿತವಾಗ್ಲೂ ಕೈ ಹಿಡಿಯುತ್ತೆ ಒಳ್ಳೆ ಲಾಭ ತಂದುಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಂಡಿಯಾದಲ್ಲಿ ಈ ಫುಡ್ ಬಿಸ್ನೆಸ್ ಅನ್ನುವಂಥದ್ದು ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆ ಅಂತಂದ್ರೆ ಯಾವುದೇ ಸೀಸನ್ ಅಲ್ಲಾದ್ರೂ ಈ ಬಿಸ್ನೆಸ್ಗೆ ನಷ್ಟ ಅನ್ನುವಂಥದ್ದಿಲ್ಲ ಬರೀ ಲಾಭ ಮಾತ್ರನೇ ಇರುತ್ತೆ ಈ ಫುಡ್ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಭ ಎಷ್ಟು ಸಿಗುತ್ತೆ ಅಂತ ನೀವು ಕೇಳಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದ್ರೆ ಮಿನಿಮಮ್ ಇದರಲ್ಲಿ ದುಪ್ಪಟ್ಟು ಅಥವಾ ಮೂರು ಪಟ್ಟು ಲಾಭ ಇದ್ದೇ ಇರುತ್ತೆ ನಿಮ್ಗೆ ಆಶ್ಚರ್ಯ ಆದ್ರೂ ಇದು ಸತ್ಯನೇ ಅಂತ ಹೇಳ್ಬೋದು ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಥರದೊಂದು ಫುಡ್ ಬಿಸ್ನೆಸ್ ಹೆಲ್ದಿಯಾಗಿ ಹಾಗೇನೇ ಹೆಚ್ಚು ಲಾಭದನ್ನು ಕೊಡುವಂತಹ ಬಿಸ್ನೆಸ್ ನ ಹೇಗ್ ಮಾಡೋದು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಈ ಫುಡ್ ಬಿಸ್ನೆಸ್ ಅದರಲ್ಲೂ ಫಾಸ್ಟ್ ಫುಡ್ ಬಿಸ್ನೆಸ್ ಮಾಡಲ್ ಹೇಗ್ ನಡೆಯುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಆದ್ರೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಲಾಭ ಸಿಕ್ಕಿ ಫಾಸ್ಟ್ ಫುಡ್ ಅನ್ನುವಂಥದ್ದು ಸ್ವಲ್ಪ ನಾವು ಹೆಲ್ದಿಯಾಗಿ ಮೇಂಟೈನ್ ಮಾಡಿ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಯಾಕಂದ್ರೆ ಫಾಸ್ಟ್ ಫುಡ್ ನ ಚಿಕ್ಕವರಿಂದ ಹಿಡಿದು ದೊಡ್ಡವರ್ವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಇದನ್ನ ತಿನ್ನೋದಕ್ಕೆ ಹಾಗಾಗಿ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಹಾಗಾದ್ರೆ ಈ ಫಾಸ್ಟ್ ಫುಡ್ ಬಿಸ್ನೆಸ್ನ ಹೇಗೆ ಮಾಡೋದು ಇದಕ್ಕೆ ಬಂಡವಾಳ ಎಷ್ಟು ಬೇಕಾಗುತ್ತೆ ಇದರಿಂದ ಲಾಭ ಎಷ್ಟು ಮಾರ್ಕೆಟಿಂಗ್ ಹೇಗೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ಫುಡ್ ಬಿಸ್ನೆಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುವಂಥದ್ದು ಜಾಗ ಅಂದರೆ ತುಂಬಾ ಜಾಸ್ತಿ ಜನ ಇರುವಂಥ ಜಾಗದಲ್ಲಿ ನೀವು ಈ ಬಿಸ್ನೆಸ್ನ ಶುರು ಮಾಡಿದ್ರೆ ತುಂಬಾ ಒಳ್ಳೇದು ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ಯಾವುದಾದ್ರೂ ಮೂವಿ ಥಿಯೇಟ್ರ್ ಹತ್ರ ಇರಬಹುದು ಅಥವಾ ಸ್ಕೂಲ್ಗಳು ಕಾಲೇಜ್ಗಳು ಅಥವಾ ಈ ಅಪಾರ್ಟ್ಮೆಂಟ್ ಹತ್ರ ಅಥವಾ ಮಾರ್ಕೆಟ್ಗಳ ಹತ್ರ ಸೊ ಈ ಥರ ಹೆಚ್ಚು ಜನ ಎಲ್ಲಿರ್ತಾರೆ ಅನ್ನುವಂಥದ್ದು ಆಗುತ್ತೋ ಅಲ್ಲಿ ನೀವು ಈ ಶಾಪ್ನ ತೆಗಿಬೋದು ಸೊ ಇದೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಬಿಸ್ನೆಸ್ ಚೆನ್ನಾಗಿ ನಡೆಸೋದಕ್ಕೆ ಇನ್ನು ಎರಡನೇದಾಗಿ ನೀವು ಇಂತಲೇ ಒಂದು ಶಾಪ್ನೋ ಅಥವಾ ನೀವು ಯಾವುದಾದ್ರೂ ಒಂದು ಸ್ವಂತ ಅಂಗಡಿನೋ ತಗೋಬೇಕಾಗತ್ತೆ ಅಂದ್ರೆ ನೀವು ಬಾಡಿಗೆಗೆ ತಗೊಂಡ್ರೆ ಅದನ್ನ ಪ್ರತಿ ತಿಂಗಳು ಬಾಡ್ಗೆ ಅಂತ ಕಟ್ಟಬೇಕಾಗುತ್ತೆ ಅಥವಾ ನೀವು ಲೀಸ್ಗೂ ತೊಗೊಳ್ಬಹುದು ವರ್ಷಕ್ಕೆ ಇಂತಿಷ್ಟಂತ ಮಾತಾಡಿನೂ ತಗೋಬಹುದು ಸೊ ಇದೆಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ ನೀವು ಯಾವ ಜಾಗದಲ್ಲಿ ಯಾವ ಏರಿಯಾದಲ್ಲಿ ನೀವು ಶಾಪ್ನ ತೆಗಿತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೇನೆ ನೀವು ಸ್ಟೇನ್ಲೆಸ್ ಸ್ಟೀಲ್ ಸ್ಟಾಲ್ ಕೌಂಟರ್ ನೀವು ಓಪನ್ ಮಾಡಬೇಕಾಗುತ್ತೆ ಸೊ ಇದು ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದಕ್ಕೊಂದು ಸುಮಾರು ಅರವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ನಂತರ ಗ್ಯಾಸ್ ಅಂತೆ ಹಾಗೇನೇ ಚಿಕ್ಕ ಪುಟ ವಸ್ತುಗಳು ನಿಮಗ್ ಗೊತ್ತಿರುತ್ತಲ್ವಾ ಕಿಚನ್ ಅಲ್ಲಿ ಏನೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದು ಸೊ ಈ ಎಲ್ಲ ವಸ್ತುಗಳ್ನ ತಗೋಬೇಕಾಗುತ್ತೆ ಹಾಗೇನೇ ತಗೋಬೇಕಾಗುತ್ತೆ ಸೊ ಇದಕ್ಕೆ ಸುಮಾರು ಒಂದು ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಈ ಬಿಸ್ನೆಸ್ನ ಇಷ್ಟೇ ಬಂಡವಾಳ ಹಾಕಿ ಮಾಡಬಹುದು ಇಷ್ಟು ಬಂಡವಾಳದಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕಸ್ಟಮೈಸ್ ಆಗಿ ನೀವು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಷ್ಟೇ ಅಲ್ಲದೆ ಬರೀ ಫುಡ್ ಬಿಸ್ನೆಸ್ ಅಷ್ಟೇ ಅಲ್ಲ ಅದರೊಳಗಡೆ ಇಂಟೀರಿಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಮ ಶಾಪ್ ಒಳಗಡೆ ನೀವು ಇಂಟೀರಿಯರ್ ಅಂದರೆ ಲೈಟಿಂಗ್ಸ್ ಇರಬಹುದು ಫರ್ನಿಚರ್ ಇರಬಹುದು ಸೊ ಇಷ್ಟು ಅಟ್ರಾಕ್ಟಿವ್ ಆಗಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಕಸ್ಟಮರ್ಸ್ ಹೆಚ್ಚು ಜನ ಬರ್ತಾರೆ ಅಟ್ರಾಕ್ಟ್ ಆಗ್ತಾರೆ ಆಗ ನಿಮ್ಗೆ ಲಾಭ ಹೆಚ್ಚಾಗುತ್ತೆ ಸೊ ಇದೆಲ್ಲ ಕೂಡ ಆಗುತ್ತೆ ಸೊ ಅಲ್ಲಿಗೆ ಈ ಸ್ಟೌವ್ ಅಂತೆ ಆ ಪಾತ್ರೆಗಳು ಅದು ಇದು ಅಂತ ನಾವು ಲೆಕ್ಕ ಹಾಕಿದ್ರೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಂತರ ಈ ಇಂಟೀರಿಯರ್ಗೆ ತುಂಬ ಸಿಂಪಲ್ಲಾಗಿ ನಾವು ಮಾಡಿಸ್ತೀವಿ ಅಂತಂದ್ರೂ ಕಡಿಮೆ ಅಂತಂದ್ರೂ ನಮಗೆ ಮಿನಿಮಮ್ ಆಗಿ ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಇನ್ನು ಇದಾದ ನಂತರ ನಿಮ್ಮ ಹೋಟೆಲ್ ಅಥವಾ ನಿಮ್ಮ ಫಾಸ್ಟ್ ಫುಡ್ ಸೆಂಟರ್ ಏನಿರುತ್ತಲ್ವಾ ಇದಕ್ಕೆ ನೀವು ಮೆನ್ಯೂನ ಡಿಸೈನ್ ಮಾಡಿಸ್ಬೇಕಾಗುತ್ತೆ ಆ ಮೆನ್ಯೂ ಕಾರ್ಡ್ ಅಲ್ಲಿ ಪ್ರೈಸ್ ಅನ್ನುವಂಥದ್ದು ಎಷ್ಟಿರಬೇಕು ಅಂದ್ರೆ ಅರವತ್ತು ರೂಪಾಯಿಂದ ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿ ಇರಬೇಕು ಸೊ ಅಷ್ಟಿದ್ರೆ ಕಸ್ಟಮರ್ಸ್ ತುಂಬ ಅಟ್ರಾಕ್ಟ್ ಆಗ್ತಾರೆ ಮತ್ತೆ ಅದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಆಗ ಜನ ಹೆಚ್ಚಾಗಿ ಬರ್ತಾರೆ ಇನ್ನು ಇದಾದ ನಂತರ ನಿಮ್ಮ ಫಾಸ್ಟ್ ಫುಡ್ ಸೆಂಟರ್ ಗೆ ಒಂದು ಒಳ್ಳೆ ಇಡಬೇಕಾಗುತ್ತೆ ತುಂಬಾ ಕ್ಯಾಚಿ ಆಗಿರಬೇಕು ಯಾಕೆ ಅಂತಂದ್ರೆ ಅದರಿಂದನೇ ಬ್ರ್ಯಾಂಡ್ ತುಂಬಾ ಬೆಳೆಯುವಂಥದ್ದು ಇರುತ್ತೆ ಅದೇ ಬ್ರ್ಯಾಂಡ್ ಆಗಬೇಕು ಆ ರೀತಿಯಾದಂಥ ಒಂದು ಹೆಸರನ್ನ ಹುಡುಕಿ ಇಡಬೇಕಾಗುತ್ತೆ ಸೊ ಹೀಗೆ ನಾವು ಲೆಕ್ಕ ಹಾಕಿದ್ರೆ ಮಿನಿಮಮ್ ಆಗಿ ಇನ್ವೆಸ್ಟ್ಮೆಂಟ್ ಅಂತ ಒಂದು ಲಕ್ಷ ರೂಪಾಯಿದ ಎರಡು ಲಕ್ಷ ರೂಪಾಯಿ ಬೇಕಾಗುತ್ತೆ ಇನ್ನು ಇದಕ್ಕೆ ಬೇಕಾಗುವಂಥ ಲೈಸೆನ್ಸ್ ಬಗ್ಗೆ ನೋಡೋದಾದ್ರೆ ನೀವು ಯಾವುದೇ ಫುಡ್ ಬಿಸ್ನೆಸ್ ನ ಮಾಡಿದ್ರು ಕೂಡ ಎಫ್ ಎಸ್ ಎಸ್ ಎ ಐ ಇಲ್ಲಿಂದ ಸರ್ಟಿಫಿಕೇಟ್ ನ ತಗೊಳ್ಳೇ ನಂತರ ನೀವು ಎಲ್ಲಿ ಶಾಪ್ನ ತೆಗಿತಾ ಇದ್ದೀರಲ್ವಾ ಅಲ್ಲಿ ಲೋಕಲ್ ಮುನ್ಸಿಪಾಲ್ಟಿಯಿಂದ ನೀವು ನ ತಗೊಳ್ಬೇಕಾಗತ್ತೆ ಇದ್ರ ಜೊತೆಗೆ ನೀವು ಫೈರ್ ಸೇಫ್ಟಿ ಲೈಸೆನ್ಸ್ ನ ತಗೋಬೇಕಾಗತ್ತೆ ಹಾಗೇನೇ ನೀವು ಯಾರಾದ್ರೂ ಲೇಬರ್ಸ್ನ ಇಟ್ಕೊಳ್ತಾ ಇದ್ದೀರಿ ಅಂತ ಲೇಬರ್ ಲೈಸೆನ್ಸ್ ನ ತಗೋಬೇಕಾಗತ್ತೆ ಇನ್ನು ಈ ಬಿಸ್ನೆಸ್ನ ಮಾರ್ಕೆಟಿಂಗ್ ಬಗ್ಗೆ ನಾವು ನೋಡೋದಾಯಿತು ಅಂತಂದರೆ ಯಾವುದೇ ಬಿಸ್ನೆಸ್ ಆದರೂ ಕೂಡ ಆನ್ಲೈನ್ ಮತ್ತು ಆಫ್ಲೈನ್ ಈ ಎರಡರಲ್ಲೂ ಕೂಡ ನಾವು ಮಾರ್ಕೆಟಿಂಗ್ ಮಾಡಲೇಬೇಕಾಗುತ್ತೆ ಈ ಆನ್ಲೈನ್ ಮಾರ್ಕೆಟಿಂಗ್ ಹೇಗಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕ್ಬೋದು ಜೊತೆಗೆ ಈ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೊ ಇರಬಹುದು ಸೊ ಈ ಒಂದು ಆ್ಯಪ್ಗಳ ಜೊತೆ ನೀವು ಟೈಅಪ್ ಆದರೆ ಖಂಡಿತ ಆ ಮೂಲಕನೂ ನಿಮಗೆ ಬಿಸ್ನೆಸ್ ನಡೆಯುತ್ತೆ ಇನ್ನು ಆಫ್ಲೈನ್ ಬಗ್ಗೆ ಹೇಳೋದಾಯಿತು ಅಂತಂದರೆ ನೀವು ಒಳ್ಳೆ ಟೇಸ್ಟ್ ಹಾಗೆ ನೀವು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಹೈಜಿನಿಕ್ ಇದೆಲ್ಲ ಮೇಂಟೈನ್ ಮಾಡಿ ಕೊಟ್ಟರೆ ಖಂಡಿತ ಮೌತ್ ಪಬ್ಲಿಸಿಟಿ ಆಗುತ್ತೆ ಈ ಮೂಲಕ ಹೆಚ್ಚು ಜನ ಬರ್ತಾರೆ ಮತ್ತು ಹೆಚ್ಚು ವ್ಯಾಪಾರ ಆಗುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ವಿ ನಿಮಗೆ ಅಂದರೆ ಫೇಸ್ಬುಕ್ ಇರಬಹುದು ಇನ್ಸ್ಟಾಗ್ರಾಮ್ ಇರಬಹುದು ರೀಲ್ಸ್ ಇರಬಹುದು ಸೊ ಈ ಮೂಲಕ ನೀವು ಏನು ಪಬ್ಲಿಸಿಟಿ ಮಾಡ್ತೀರಿ ಅಥವಾ ಆ್ಯಡ್ಗಳನ್ನ ಕೊಡ್ತೀರಿ ಅಲ್ವಾ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಹೆಚ್ಚು ಜನ ಬರೋದಕ್ಕೆ ಕಾರಣ ಆಗುತ್ತೆ ಯಾಕೆಂದರೆ ಇವತ್ತಿನ ದಿನದಲ್ಲಿ ತುಂಬ ಜನ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಆಪ್ಷನ್ ಇದೆ ಹಾಗೆಯೇ ಫ್ಲೈಯರ್ಸ್ನ ಹಂಚ್ಬೋದು ಪ್ಯಾಂಪ್ಲೆಟ್ಸ್ ಕೊಡ್ಬೋದು ಸೊ ಈ ಮೂಲಕ ನೀವು ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆ ಲಾಭ ಅಂತೂ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಫಾಸ್ಟ್ ಫುಡ್ ಬಿಸ್ನೆಸ್ನ ಹೇಗೆ ಶುರು ಮಾಡೋದು ಬಂಡವಾಳ ಏನಾಗುತ್ತೆ ಮಾರ್ಕೆಟಿಂಗ್ ಹೇಗೆ ಅಂತ ತಿಳ್ಕೊಂಡ್ವಿ ಇನ್ ಲಾಭ ಎಷ್ಟು ಅನ್ನುವಂಥ ವಿಚಾರದ ಬಗ್ಗೆ ಹೇಳೋದಾದ್ರೆ ಮಿನಿಮಮ್ ಆಗಿ ಅಂದರೆ ಯಾವುದೇ ಒಂದು ಫುಡ್ ಬಿಸ್ನೆಸ್ ನೀವು ಮಾಡಿದ್ರು ಕೂಡ ಮಿನಿಮಮ್ ಆಗಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಖಂಡಿತ ಸಿಗುತ್ತೆ ನಿಮಗೆ ಅದರಲ್ಲೂ ಈ ಫಾಸ್ಟ್ ಫುಡ್ ಬಿಸ್ನೆಸ್ ಅಂತ ಮಾಡಿದ್ರೆ ಮಿನಿಮಮ್ ಆಗಿ ಫಿಫ್ಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಇದು ನೀವು ಎಷ್ಟು ಸೇಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ಅವತ್ತಿನ ಊಟ ಅಥವಾ ಆಹಾರ ವೇಸ್ಟ್ ಆಗದೇ ಇರೋ ರೀತಿಲಿ ನೀವು ನೋಡ್ಕೊಳ್ಬೇಕು ವೇಸ್ಟ್ ಆಗದೇ ಇತ್ತು ಅಂತಂದರೆ ನಿಮಗೆ ಕಂಪ್ಲೀಟ್ ಆಗಿ ಇನ್ನೂ ಹೆಚ್ಚಿನ ಲಾಭ ಸಿಗೋ ಸಾಧ್ಯತೆ ಇರುತ್ತೆ ಒಂದು ವೇಳೆ ವೇಸ್ಟ್ ಆಯಿತು ಅಂತಂದರೆ ನಮಗದು ಲಾಸ್ ಆಗುತ್ತೆ ಹಾಗಾಗಿನೇ ಯಾರಿಗಾಗಲೇ ಈ ಬಿಸ್ನೆಸ್ನ ಮಾಡ್ತಾ ಇದ್ದಾರಲ್ವಾ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಮಾಹಿತಿನ ಪಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ನಿಮಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ಯಾವುದೇ ವೇಸ್ಟ್ ಆಗಲ್ಲ ಮತ್ತೆ ಹೆಚ್ಚಿನ ಲಾಭನೂ ಸಿಗುತ್ತೆ ಸೊ ಹೀಗೆ ನೀವು ಪ್ಲ್ಯಾನ್ ಮಾಡಿ ಮಾಡಿದ್ದೇ ಆದರೆ ನಿಮಗೆ ದಿನಕ್ಕೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಲಾಭ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಹೀಗೆ ನೀವು ತಿಂಗಳಿಗೆ ಒಂದು ಲಕ್ಷ ರೂಪಾಯಿದಿಂದ ಎರಡು ಲಕ್ಷ ರೂಪಾಯಿ ಸಂಪಾದನೆ ಮಾಡೋ ಅವಕಾಶ ಈ ಬಿಸ್ನೆಸ್ಸಲ್ಲಿರುತ್ತೆ ಆದರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಟೇಸ್ಟ್ ಟೇಸ್ಟ್ನ ಕೊಡುವಂಥದ್ದು ಯಾರು ಶೆಫ್ ಸೊ ಶೆಫ್ ಇಲ್ಲಿ ತುಂಬಾ ಮುಖ್ಯ ಆಗ್ತಾರೆ ಯಾಕೆ ಅಂತಂದರೆ ಅವ್ರು ಏನು ಟೇಸ್ಟ್ ಕೊಡ್ತಾರೆ ಅಥವಾ ಅವ್ರು ಯಾವ ಕ್ವಾಂಟಿಟಿನ ಹೇಗೆ ಮಾಡ್ತಾರೆ ಅನ್ನೋದಿರುತ್ತಲ್ವಾ ಅದನ್ನು ನಾವು ಕಂಟಿನ್ಯೂ ಆಗಿ ಮೇಂಟೈನ್ ಮಾಡೋ ಇರಬೇಕು ಯಾವಾಗಲೂ ಅದೇ ಟೇಸ್ಟ್ ಕೊಡೋ ರೀತೀಲಿ ಇರಬೇಕು ಜನ ಅದಕ್ಕೋಸ್ಕರನೇ ಹುಡ್ಕೊಂಡು ಬರ್ತಾ ಇರ್ತಾರೆ ಹಾಗಾಗಿ ಶೆಫ್ನ ನಾವು ಚೇಂಜ್ ಮಾಡಬಾರ್ದು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಅವ್ರಿಗೆ ಕೊಡುವಂಥ ಸ್ಯಾಲ್ರಿ ಇರಬಹುದು ಅಥವಾ ಫೆಸಿಲಿಟಿಗಳಿರಬಹುದು ಅಥವಾ ಏನೇ ಆಗಿದ್ದರೂ ಸರಿಯೇ ಮೊದಲನೇದಾಗಿ ಅಂದರೆ ಈ ಬಿಸ್ನೆಸ್ನ ಶುರು ಮಾಡೋಕ್ಕೂ ಮುಂಚಿತವಾಗಿ ನೀವು ಶೆಫ್ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ ಯಾರನ್ನ ತಗೊಳ್ಬೇಕು ಹೇಗೆ ತಗೊಳ್ಬೇಕು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಏನಿದೆ ಟ್ರೈನಿಂಗ್ ಏನಿದೆ ಟೇಸ್ಟ್ ಹೇಗಿದೆ ಹೇಗೆ ಮಾಡ್ತಾರೆ ಹೇಗೆ ನಿಭಾಯಿಸ್ತಾರೆ ಅವರು ಒಟ್ಟೊಟ್ಟಿಗೆ ಆರ್ಡ್ರ್ ಬಂದರೆ ಹೇಗೆ ನಿಭಾಯಿಸ್ತಾರೆ ಸೊ ಇದನ್ನೆಲ್ಲ ನೀವು ಸ್ಟಡಿ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲ ಅವ್ರ ಜೊತೆಗಿದ್ದು ನೀವು ಕೂಡ ಕಲ್ತ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಕೆಲವೊಂದ್ಸರಿ ಅವ್ರು ರಜೆ ಹಾಕ್ಬೋದು ಅಥವಾ ಏನೋ ಒಂದು ಕಾರಣ ಆಗಿ ಅವ್ರು ಬರದೇ ಇರಬಹುದು ಅಂಥ ಸಂದರ್ಭದಲ್ಲಿ ನೀವು ಅದನ್ನ ನಿಭಾಯಿಸುವಂಥ ಶಕ್ತಿ ಇರಬೇಕು ಯಾಕೆಂದ್ರೆ ಅವ್ರು ಬಂದಿಲ್ಲ ಅಂತಂದರೆ ಅವತ್ತಿನ ಬಿಸ್ನೆಸ್ ಕಂಪ್ಲೀಟ್ ಜೀರೋ ಆಗಿಬಿಡುತ್ತೆ ಕಂಪ್ಲೀಟಾಗಿ ಡಿಪೆಂಡ್ ಆದರೆ ಇದೊಂದು ಸಮಸ್ಯೆ ಆಗುತ್ತೆ ಹಾಗಾಗಿ ನೀವು ಕೂಡ ಸ್ವಲ್ಪ ಜೊತೆ ಜೊತೆಗೆ ಕಲ್ತ್ಕೊಂಡು ನಿಮ್ಮ ಬಿಸ್ನೆಸ್ನ ರನ್ ಮಾಡೋ ರೀತಿಲಿ ಟೇಸ್ಟಿಗೆ ತೊಂದರೆ ಆಗದೇ ಇರೋ ರೀತಿ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಜನ ಬರ್ತಾರೆ ಹಾಗೆಯೇ ಟೇಸ್ಟ್ ಹಾಗೆ ಇರೋದಕ್ಕೋಸ್ಕರ ಅವ್ರು ಇಷ್ಟಪಡ್ತಾರೆ ಖಂಡಿತ ತಿಂತಾರೆ ಹಾಗಾಗಿ ಶೆಫ್ ತುಂಬಾ ಇಂಪೋರ್ಟ್ ಆಗ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಜೊತೆಗೆ ಅವ್ರ ಬಗ್ಗೆ ಸ್ಟಡಿ ಮಾಡಿ ನಂತರ ಅವ್ರನ್ನ ನೀವು ಹೈರ್ ಮಾಡೋದು ಬಹಳನೇ ಮುಖ್ಯ ಆಗುತ್ತೆ ಸೊ ಫ್ರೆಂಡ್ಸ್ ಗೊತ್ತಾಯ್ತಲ್ವಾ ಹಾಗಾದ್ರೆ ಫಾಸ್ಟ್ ಫುಡ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಐಡಿಯಾ ನಮಗೆ ಗೊತ್ತಿರುವಷ್ಟು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ಹಾಗಾಗಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್